ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಫ್ಯಾಮಿಲಿ ಲಾಸ್ ಅಧ್ಯಯನ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಲಾಸ್ನಲ್ಲಿ ಹಿಂದೂ ಲಾ ಬಗ್ಗೆ ಓದುತ್ತಾ ಇದ್ದೇವೆ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಹಿಂದೂ ಯಾರು, ಹಿಂದೂ ಧರ್ಮದ ಸೋರ್ಸಸ್ಗಳು ಯಾವುವು, ಹಿಂದೂ ಧರ್ಮದಲ್ಲಿ ಬರುವ ಸ್ಕೂಲ್ಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಹಿಂದೂ ಧರ್ಮದ ಪ್ರಕಾರ ಮ್ಯಾರಿಯೇಜ್ ಅಂದರೆ ಏನು, ಮ್ಯಾರಿಯೇಜ್ನಲ್ಲಿ ಎಷ್ಟು ವಿಧಗಳಿವೆ, ಮತ್ತು ಒಂದು ಹಿಂದೂ ವ್ಯಾಲಿಡ್ ಮ್ಯಾರೇಜ್ಗೆ ಇರಬೇಕಾದಂತಹ ಎಸೆನ್ಷಿಯಲ್ ಕಂಡೀಷನ್ಸ್ಗಳು ಯಾವುವು ಅಂತ ನೋಡೋಣ. ಮೊದಲಿಗೆ ಮ್ಯಾರೇಜ್ ಅಂತಂದರೆ ಮದುವೆ. ಒಂದು ಗಂಡು ಇನ್ನೊಂದು ಹೆಣ್ಣು ಇವರಿಬ್ಬರು ಸೇರಿ ವಿವಾಹ ಆಗೋದನ್ನು ನಾವು ಮ್ಯಾರೇಜ್ ಅಂತೇಳಿ ಕರೆಯುತ್ತೇವೆ. ಆದರೆ ಮನುಸ್ಮೃತಿಯನ್ನು ಬರೆದಂತಹ ಮನು ಅವರಿಗೆ ವೈಫ್ ಹೆಂಡತಿ ಎಂದರೆ ಅರ್ಧಾಂಗಿನಿ, ಮತ್ತು ಮ್ಯಾರೇಜ್ ಅಂತಂದರೆ ಅದೊಂದು ಎಸೆನ್ಷಿಯಲ್ ಸಂಸ್ಕಾರ. ಹೆಂಡತಿ ಇಲ್ಲದೆ ಮನುಷ್ಯ ಇನ್ಕಂಪ್ಲೀಟ್ ಆಗಿರ್ತಾನೆ. ಒಂದು ಸಲ ಮ್ಯಾರೇಜ್ ಆದರೆ ಅದನ್ನು ಬ್ರಹ್ಮನಿಂದಲೂ ಕೂಡ ಮುರಿಯುವುದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮನುಸ್ಮೃತಿಯಲ್ಲಿ ಮದುವೆಯ ಬಗ್ಗೆ ಮನು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮಾಡರ್ನ್ ಪರ್ಸ್ಪೆಕ್ಟಿವ್ನಲ್ಲಿ ಮದುವೆ ಅನ್ನೋದು ಒಂದು ಸಿವಿಲ್ ಕಾಂಟ್ರ್ಯಾಕ್ಟು, ಅದು ಯಾವಾಗ ಬೇಕಾದರೂ ಡಿಸಾಲ್ವ್ ಆಗ್ಬೋದು. ಇಷ್ಟ ಇಲ್ಲದೆ ಯಾರನ್ನು ಕೂಡ ಒಟ್ಟಿಗೆ ಬಾಳಿ ಅಂತ ಫೋರ್ಸ್ ಮಾಡೋದಕ್ಕೆ ಬರೋದಿಲ್ಲ. ಹೀಗೆ ಹಿಂದೆ ಇದ್ದಂತಹ ಮ್ಯಾರೇಜ್ ಬಗ್ಗೆ ಇರುವಂಥ ಅಭಿಪ್ರಾಯ ಇಂದು ಬದಲಾಗಿದೆ. ಹಿಂದೆ ಮ್ಯಾರೇಜನ್ನು ಸ್ಯಾಕ್ರಮೆಂಟಲ್ ಅಂತಂದರೆ ಪವಿತ್ರ ಕರ್ಮ ಅಂತೇಳಿ ಕರೆಯುತ್ತಿದ್ದರು. ಯಾಕೆ ಮ್ಯಾರೇಜನ್ನು ಸ್ಯಾಕ್ರಮೆಂಟಲ್ ಅಂತೇಳಿ ಕರೀತಾ ಇದ್ರಂತಂದರೆ, ಆಗಿನ ಹಿಂದೂ ಧರ್ಮದಲ್ಲಿ ನಡೆಯುತ್ತಿರುವಂತಹ ಮದುವೆಗಳು ಮೂರು ಪ್ರಕಾರದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಹೊಂದಿದ್ವು. ಮೊದಲು ಮ್ಯಾರೇಜು ಪರ್ಮನೆಂಟ್ ಆಗಿರ್ತಾ ಇದ್ವು, ಮತ್ತು ಅವುಗಳನ್ನು ಡಿಜಾಲ್ಯೂಷನ್ ಅಂದರೆ ಮುರಿಯೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಮ್ಯಾರೇಜ್ ಅನ್ನುವಂಥದ್ದು ಎಟರ್ನಲ್ ಯೂನಿಯನ್ ಅಂದರೆ ಒಂದು ಶಾಶ್ವತವಾದ ಕೂಡಿ ಬಾಳುವುದಾಗಿರ್ತಾ ಇತ್ತು. ಮತ್ತು ಮದುವೆ ಎನ್ನುವುದು ಒಂದು ಹೋಲಿ ಯೂನಿಯನ್ ಅಂದರೆ ಪವಿತ್ರವಾಗಿ ಇತ್ತು. ಆದರೆ ಇವತ್ತು ಡೈವರ್ಸ್ಗಳು ಆಗ್ತಾ ಇರೋದ್ರಿಂದ ಹಿಂದೂ ಧರ್ಮದಲ್ಲಿ ಮದುವೆಗಳು ಪರ್ಮನೆಂಟ್ ಆಗಿ ಉಳಿದಿಲ್ಲ. ಇವತ್ತು ವಿಡೋ ರೀಮ್ಯಾರೇಜ್ ಅಂದರೆ ವಿಧವಾ ಪುನರ್ವಿವಾಹ ಆಗುತ್ತಿರುವುದರಿಂದ ಹಿಂದೂ ಧರ್ಮದ ಪ್ರಕಾರ ಮದುವೆ ಎಟರ್ನಲ್ ಯೂನಿಯನ್ ಆಗಿ ಉಳಿದಿಲ್ಲ. ಆದರೆ ಲಾಸ್ಟ್ ಪಾಯಿಂಟು, ಹೋಲಿ ಯೂನಿಯನ್ ಅನ್ನೋದು ಇನ್ನೂ ಸ್ವಲ್ಪ ಉಳ್ಕೊಂಡು ಬರ್ತಾ ಇದೆ. ಈಗಿನ ಹಿಂದೂ ಮ್ಯಾರೇಜ್ಗಳಲ್ಲೂ ಕೂಡ ಕೆಲವೊಂದು ರಿಲಿಜಿಯಸ್ ಸೆರೆಮನೀಸ್ಗಳನ್ನು ನೋಡ್ಬೋದು. ಈ ಕಾರಣದಿಂದ ಇವತ್ತು ಕೇವಲ ಮ್ಯಾರೇಜ್ ಅನ್ನೋದು ಹೋಲಿ ಯೂನಿಯನ್ ಆಗಿ ಉಳಿದಿದೆ, ಅದು ಪರ್ಮನೆಂಟ್ ಯೂನಿಯನ್ ಅಲ್ಲ ಮತ್ತು ಎಟರ್ನಲ್ ಯೂನಿಯನ್ ಅಲ್ಲ. ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955ನಲ್ಲಿ ಬರುವ ಸೆಕ್ಷನ್ 7ನ ಪ್ರಕಾರ ಹಿಂದೂ ಮ್ಯಾರೇಜ್ಗಳಲ್ಲಿ ರಿಲಿಜಿಯಸ್ ಸೆರೆಮನಿಗಳು ನಡೆದಾಗ ಮಾತ್ರ ಅದನ್ನು ಮ್ಯಾರೇಜ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತದೆ. ಡಾಕ್ಟರ್ ಎ.ಎನ್. ಮುಖರ್ಜಿ ವರ್ಸಸ್ ಸ್ಟೇಟ್ 1969 ಕೇಸಲ್ಲಿ ಮ್ಯಾರೇಜ್ ಸಮಯದಲ್ಲಿ ರಿಲಿಜಿಯಸ್ ಸೆರೆಮನಿ ತುಂಬ ಇಂಪಾರ್ಟೆಂಟು ಅಂತೇಳಿ ಹೇಳಲಾಗುತ್ತದೆ. ಆದ್ದರಿಂದ ಪ್ರೆಸೆಂಟು ಇವತ್ತು ಹಿಂದೂ ಧರ್ಮದಲ್ಲಿ ಮ್ಯಾರೇಜ್ಗಳು ಸ್ಯಾಕ್ರಮೆಂಟಲ್ ಪ್ಲಸ್ ಕಾಂಟ್ರಾಕ್ಚುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಹೊಂದಿದೆ. ನೆಕ್ಸ್ಟ್ ಬರುವಂಥದ್ದು ಕಾಂಟ್ರಾಕ್ಚುವಲ್ ಮ್ಯಾರೇಜಸ್. ಈ ತರಹದ ಮ್ಯಾರೇಜ್ಗಳಲ್ಲಿ ಬಾಯ್ ಮತ್ತು ಗರ್ಲ್ ಇಬ್ಬರ ಅನುಮತಿ ಇರಬೇಕು, ಕಾನ್ಸೆಂಟ್ ಇರಬೇಕು. ಅಂತಹ ಮದುವೆಯನ್ನು ಕಾಂಟ್ರಾಕ್ಚುವಲ್ ಮ್ಯಾರೇಜಸ್ ಅಂತೇಳಿ ಕರೆಯುತ್ತೇವೆ. ಫೋರ್ಸ್ ಅಥವಾ ಫ್ರಾಡ್ ಮಾಡಿ ಮದುವೆ ಮಾಡಿದರೆ ಆ ಮದುವೆ ವೈಡೇಬಲ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟು, ಕಾಂಟ್ರಾಕ್ಚುವಲ್ ಮ್ಯಾರೇಜ್ ಪರ್ಮನೆಂಟ್ ಆಗಿರೋದಿಲ್ಲ, ಮ್ಯೂಚುವಲ್ ಕಾನ್ಸೆಂಟ್ನ ಮುಖಾಂತರ ಡೈವರ್ಸ್ಗಳನ್ನು ಪಡೆಯಬಹುದು. ಕಾಂಟ್ರಾಕ್ಚುವಲ್ ಮ್ಯಾರೇಜ್ನಲ್ಲಿ ವಿಡೋಸು ರೀಮ್ಯಾರೇಜ್ ಆಗುವಂಥ ಪರ್ಮಿಷನ್ ಇದೆ. ಇವತ್ತಿನ ಕಾಂಟ್ರಾಕ್ಚುವಲ್ ಮ್ಯಾರೇಜ್ಗಳು ಹೋಲಿ ಯೂನಿಯನ್ ಆಗಿ ಉಳಿದಿಲ್ಲ, ಏಕೆಂದರೆ ಇವತ್ತಿನ ಮ್ಯಾರೇಜ್ಗಳಲ್ಲಿ ರಿಲಿಜಿಯಸ್ ಸೆರೆಮನಿಗಳು ತುಂಬ ಕಡಿಮೆ ಆಗಿವೆ. ಸಪ್ತಪದಿ ತುಳಿಯಲಾರದೆ ರಿಜಿಸ್ಟ್ರೇಷನ್ ಮ್ಯಾರೇಜ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇವು ಕಾಂಟ್ರಾಕ್ಚುವಲ್ ಮ್ಯಾರೇಜ್ನ ಕೆಲವೊಂದು ಲಕ್ಷಣಗಳು. ಸ್ನೇಹಿತರೆ, ಈಗ ನೆಕ್ಸ್ಟ್ ಬರುವಂಥದ್ದು ಎಸೆನ್ಷಿಯಲ್ ಕಂಡೀಷನ್ಸ್ಗಳು. ಒಂದು ವ್ಯಾಲಿಡ್ ಹಿಂದೂ ಮ್ಯಾರೇಜ್ ಆಗಬೇಕು ಅಂದಾಗ ಅಲ್ಲಿ ಎಸೆನ್ಷಿಯಲ್ ಕಂಡೀಷನ್ಸ್ಗಳು ಏನು ಇರಬೇಕು ಅನ್ನೋದನ್ನು ನೋಡೋಣ. ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955ನ ಪ್ರಕಾರ ಯಾವ ಮ್ಯಾರೇಜು ವ್ಯಾಲಿಡ್ ಹಿಂದೂ ಮ್ಯಾರೇಜ್ ಅಂತೇಳಿ ಡಿಸೈಡ್ ಮಾಡಲಾಗುತ್ತಿದೆ. ಮೊದಲ ಕಂಡೀಷನ್ ಏನು ಅಂತಂದರೆ, ಹಿಂದೂ ಮ್ಯಾರೇಜ್ನಲ್ಲಿ ಮ್ಯಾರೇಜ್ ಆಗುವಂಥ ಹುಡುಗ ಮತ್ತು ಹುಡುಗಿ ಅವರ ಇಬ್ಬರ ಕುಟುಂಬಗಳು ಹಿಂದೂ ಆಗಿರಬೇಕು.
ಆಗ ಮಾತ್ರ ಅದು ಹಿಂದೂ ಮ್ಯಾರೇಜ್ ಆಗುತ್ತೆ, ಉಳಿದ ಕಂಡೀಷನ್ನಲ್ಲಿ ಅದು ಹಿಂದೂ ಮ್ಯಾರೇಜ್ ಆಗೋದಿಲ್ಲ. ನಾವು ಎಚ್ ಎಮ್ ಎ 1955 ಸೆಕ್ಷನ್ 5 ಈ ಕಂಡೀಷನನ್ನು ನೋಡ್ಬೋದು. ಮದುವೆ ಆಗುವಂಥ ಹುಡುಗ ಅಥವಾ ಹುಡುಗಿ ಮ್ಯಾರೇಜ್ ಸಮಯದಲ್ಲಿ ಇನ್ನೊಂದು ಮ್ಯಾರೇಜ್ ಆಗಿರಬಾರ್ದು. ನೆಕ್ಸ್ಟ್, ಮ್ಯಾರೇಜ್ ಆಗುವಂತಹ ವಧು ಮತ್ತು ವರರು ಇಬ್ಬರು ಸೌಂಡ್ ಮೈಂಡ್ ಆಗಿರಬೇಕು, ಅನ್ಸೌಂಡ್ ಮೈಂಡ್ ಆಗಿರಬಾರ್ದು. ಅವರು ಮದುವೆಗೆ ಕಾನ್ಸೆಂಟ್ ಕೊಡೋ ಥರ ಕ್ಯಾಪೆಬಲ್ ಆಗಿರಬೇಕು. ವಧುವರರಿಗೆ ಬುದ್ಧಿ ಭ್ರಮಣೆ ಇರಬಾರ್ದು, ಅವರು ಮೂರ್ಛೆ ರೋಗದಿಂದ ಬಳಲಬಾರ್ದು, ಮತ್ತು ಗಂಡಿಗೆ 21 ಹೆಣ್ಣಿಗೆ 18 ಆಗಿರಬೇಕು. ಸೆಕ್ಷನ್ 5 ಪ್ರಕಾರ ಕೆಲವೊಂದು ಪ್ರೊಹಿಬಿಟೆಡ್ ರಿಲೇಷನ್ಶಿಪ್ಗಳಿವೆ, ಆ ರಿಲೇಷನ್ನವರು ಒಬ್ರಿಗೊಬ್ರು ಮದುವೆ ಆಗಬಾರ್ದು. ಉದಾಹರಣೆಗೆ ನೋಡೋದಾದರೆ, ತಂದೆ ಮಗಳನ್ನು ಮದುವೆ ಆಗೋದಕ್ಕೆ ಬರೋದಿಲ್ಲ, ಬ್ರದರು ಸಿಸ್ಟರ್ನ ಮದುವೆ ಆಗೋದಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಈ ಎಲ್ಲ ಕಂಡೀಷನ್ಗಳನ್ನು ನಾವು ಎಚ್ ಎಮ್ ಎ 1955 ಸೆಕ್ಷನ್ 5 ನೋಡ್ಬೋದು. ಸ್ನೇಹಿತರೆ, ಈ ಕಂಡೀಷನ್ಗಳಿಗೆ ಕೆಲವೊಂದು ಟರ್ಮ್ಗಳನ್ನು ಕೊಡಲಾಗಿದೆ, ಆ ಟರ್ಮ್ಗಳನ್ನು ನೋಡೋಣ. ಮೊದಲ ಟರ್ಮು ಮೋನೋಗ್ಯಾಮಿ, ಸೆಕ್ಷನ್ 5 Clause 1 ಬರುತ್ತೆ. ಹಿಂದೂ ಧರ್ಮದ ಪ್ರಕಾರ ಬಹು ಪತ್ನಿತ್ವವನ್ನು ನಿಷೇಧ ಮಾಡಲಾಗಿದೆ. ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯ ಜೊತೆ ಅಥವಾ ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿಯ ಜೊತೆ ಮಾತ್ರ ಮದುವೆ ಆಗಬೇಕು. ಸ್ಪೌಸ್ ತೀರಿಕೊಂಡ್ರೆ ಅಥವಾ ಡೈವರ್ಸ್ ಆದರೆ ಮಾತ್ರ ಮತ್ತೊಂದು ಮದುವೆ ಆಗೋದಕ್ಕೆ ಪರ್ಮಿಷನ್ ಇರುತ್ತೆ, ಅಲ್ಲಿಯವರೆಗೆ ಇರೋದಿಲ್ಲ. ಇದನ್ನು ಮೋನೋಗ್ಯಾಮಿ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಬರುವಂಥದ್ದು ಮೆಂಟಲ್ ಕೆಪ್ಯಾಸಿಟಿ. ನಾವು ಸೆಕ್ಷನ್ 5 Clause 2 ನೋಡ್ಬೋದು. ವಧುವರರು ಸ್ವತಃ ಕಾನ್ಸೆಂಟನ್ನು ಕೊಡಬೇಕಾಗತ್ತೆ. ಅವರು ಮೆಂಟಲ್ಲಿ ಡಿಸಾರ್ಡರ್ ಆಗಿದ್ದರೆ, ಇನ್ಸ್ಯಾನಿಟಿ ಬುದ್ಧಿ ಭ್ರಮಣೆ ವ್ಯಕ್ತಿಗಳಾಗಿದ್ದರೆ, ಅಥವಾ ಪ್ರೋಕ್ರಿಯೇಷನ್ ಅಂದರೆ ಮಕ್ಕಳು ಹೆರುವಂಥ ಕಂಡೀಷನಲ್ಲಿ ಇಲ್ಲದೆ ಹೋದರೆ ಅದು ಮದುವೆ ಅನಿಸ್ಕೊಳ್ಳೋದಿಲ್ಲ. ಇದರ ಅರ್ಥ ಮದುವೆ ಆಗುವಂಥ ಹುಡುಗ ಹುಡುಗಿ ಸೌಂಡ್ ಮೈಂಡೆಡ್ ಆಗಿರಬೇಕಂತೇಳಿ ಹೇಳುತ್ತೆ. 1990 ಮ್ಯಾರೇಜ್ ಲಾಗಳು ಅಮೆಂಡ್ಮೆಂಟ್ ಆದಾಗ ಅಲ್ಲಿ ಒಂದು ಮೂರ್ಛೆ ರೋಗವನ್ನು ಇರೋರು ಕೂಡ ಮೊದಲು ಮದುವೆಗೆ ಅನರ್ಹರು ಅಂತಿತ್ತು, ಅದನ್ನು ಈಗ ತೆಗೆದುಹಾಕಲಾಗಿದೆ. ನೆಕ್ಸ್ಟ್ ಬರುವಂತಹ ಟರ್ಮು ಏಜ್ ಟು ದಿ ಪಾರ್ಟೀಸ್, ಸೆಕ್ಷನ್ 5 Clause 3 ನೋಡ್ಬೋದು. ಹಿಂದೂ ಧರ್ಮದ ಪ್ರಕಾರ ಮ್ಯಾರೇಜ್ ಆಗಬೇಕು ಅಂದಾಗ ಬಾಯ್ಗೆ 21, ಗರ್ಲ್ಗೆ 18 ಆಗಿರಬೇಕು. ನೆಕ್ಸ್ಟ್ ಫೋರ್ತ್ ಕಂಡೀಷನ್ನು ಡಿಗ್ರಿ ಆಫ್ ಪ್ರೊಹಿಬಿಟೆಡ್ ರಿಲೇಷನ್ಶಿಪ್. ಮೊದಲೇ ಹೇಳಿರುವ ಹಾಗೆ ಹಾಪ್ ಬ್ಲಡ್ ಅಥವಾ ಹೋಲ್ ಬ್ಲಡ್ಗಳಲ್ಲಿ ಮ್ಯಾರೇಜ್ ಆಗಬಾರ್ದು. ಹೆಂಡತಿ ಅಥವಾ ಗಂಡನ ಅಸೆಂಡೆಂಟ್ಸ್ಗಳು ಮತ್ತು ಡಿಸೆಂಡೆಂಟ್ಸ್ಗಳನ್ನು ಮದುವೆ ಆಗಬಾರ್ದು. ಹೆಂಡತಿ ಅಥವಾ ಗಂಡನ ಬ್ರದರ್ ಅಥವಾ ಸಿಸ್ಟರ್ನ ಮಕ್ಕಳನ್ನು ಮದುವೆ ಆಗಬಾರ್ದು. ಬ್ರದರ್ ಸಿಸ್ಟರ್ ಮದುವೆ ಆಗಬಾರ್ದು. ಅಂಕಲ್ ಮತ್ತು ನೀಸ್ ಮದುವೆ ಆಗಬಾರ್ದು. ಆಂಟ್ ಮತ್ತು ನೆಫ್ಯೂ ಮದುವೆ ಆಗಬಾರ್ದು. ಹೀಗೆ ಕೆಲವೊಂದು ಕಂಡೀಷನ್ಗಳನ್ನು, ಕೆಲವೊಂದು ರಿಲೇಷನ್ಶಿಪ್ಗಳನ್ನು ಪ್ರೊಹಿಬಿಟ್ ಮಾಡಲಾಗಿದೆ. ನೆಕ್ಸ್ಟ್ ಬರುವಂಥದ್ದು ಸಪಿಂಡ ರಿಲೇಷನ್ಶಿಪ್. ಇದನ್ನು ನಾವು ಸೆಕ್ಷನ್ 5 Clause 5 ನೋಡ್ಬೋದು. ಈ ಸೆಕ್ಷನ್ ಅಡಿಯಲ್ಲಿ ಸಪಿಂಡಾಸ್ ಇದ್ರೆ ಮ್ಯಾರೇಜ್ ಆಗಬಾರ್ದು. ಸಪಿಂಡ ರಿಲೇಷನ್ಶಿಪ್ ಅಂತಂದರೆ ತಾಯಿಯ ಸಂಬಂಧಿಕರು ಅದು 3rd generationವರೆಗೆ, ತಂದೆಯ ಸಂಬಂಧಿಕರು ಅದು 5th generationವರೆಗೆ ಬ್ಲಡ್ ರಿಲೇಷನ್ಸ್ಗಳಲ್ಲಿ ಮದುವೆ ಆಗಬಾರ್ದು. ಸಿಂಪಲ್ ಹೇಳೋದಾದರೆ ತಂದೆ ಮತ್ತು ತಾಯಿಗಳೇನು ಬ್ಲಡ್ ರಿಲೇಷನ್ಸ್ಗಳಿರ್ತವೆ ಅದರಲ್ಲಿ ಮದುವೆ ಆಗಬಾರ್ದು ಅನ್ನೋ ಒಂದು ಕಾನೂನಿದೆ. ಇವಾಗ ಅಂತಂದಾಗ ತಮ್ಮ ಧರ್ಮಗಳಲ್ಲಿ ಕಸ್ಟಮ್ಗಳಲ್ಲಿ ತಮ್ಮ ಸಂಪ್ರದಾಯಗಳು ಪರ್ಮಿಷನ್ ಕೊಟ್ಟರೆ ಮಾತ್ರ ನೀವು ತಂದೆ ತಾಯಿಗಳ ಬ್ಲಡ್ ರಿಲೇಷನ್ಸ್ಗಳಲ್ಲಿ ಮದುವೆ ಆಗ್ಬೋದು. ಇಲ್ಲ ಅಂತಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಪ್ರಕಾರ ತಾವು ಮದುವೆ ಆಗಲು ಸಾಧ್ಯವಿಲ್ಲ. ಸೊ ಸ್ನೇಹಿತರೆ, ನಾವು ಇವತ್ತಿನ ಕ್ಲಾಸ್ನಲ್ಲಿ ಸ್ಯಾಕ್ರಮೆಂಟಲ್ ಮ್ಯಾರೇಜ್, ಕಾಂಟ್ರಾಕ್ಚುವಲ್ ಮ್ಯಾರೇಜ್ ಅಂದರೆ ಏನು, ಅದರ ಕಂಡೀಷನ್ಗಳೇನು ತಿಳ್ಕೊಂಡ್ವಿ, ಮತ್ತು ಒಂದು ಹಿಂದೂ ವ್ಯಾಲಿಡ್ ಮ್ಯಾರೇಜ್ ಆಗಬೇಕು ಅಂದಾಗ ಇರುವಂಥ ಎಸೆನ್ಷಿಯಲ್ ಕಂಡೀಷನ್ಗಳು ಏನು ಅಂತೇಳಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನಲ್ಲಿಫಿಕೇಶನ್ ಆಫ್ ಮ್ಯಾರೇಜ್ ಬಗ್ಗೆ ನೋಡೋಣ. ಶರಣು ಶರಣಾರ್ಥಿ.